ಹಾಗಾದ್ರೆ ನಾನು ಇನ್ ಹೊರಡ್ತೀನಿ. ಒಳ್ಳೆಯದಮ್ಮ, ಹೋಗ ಬಾ. ಅಜ್ಜಿ, ಅಮ್ಮ, ನಾನು ಇನ್ ಹೋಗ ಬರ್ತೀನಿ. ಸರಿ ಅಮ್ಮ, ಒಳ್ಳೆಯದಾಗ್ಲಿ. ಏನು ನಾನು ಹೊರಡ್ತಿದ್ದೀನಿ ಅಂದ್ರು ಎಲ್ಲರೂ ನನ್ನ ಬರಿಗೈಯಲ್ಲಿ ಕಳಿಸ್ತಾ ಇದ್ದೀರಾ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನಗೆ ಅರ್ಶನ ಕುಂಕುಮ ಕೊಡೋದಿಲ್ವಾ? ಅಥವಾ ನಾನು ಅದನ್ನು ಇಟ್ಕೋಬಾರ್ದಾ? ಅಯ್ಯೋ, ಹಾಗೇನಿಲ್ಲಮ್ಮ, ನನಗೆ ನೆನಪೇ ಆಗಲಿಲ್ಲ. ಬಾ ಕೂತ್ಕೋ. ಬಂದೆ. ನಾನು ಹುಟ್ಟಾಗಿಂದ ಅಮ್ಮ ನೋಡೇ ಇಲ್ಲ, ತಾಯಿ ಜೋಗಳ ಕೇಳಲಿಲ್ಲ, ಅವ್ರ ಪ್ರೀತಿ ವಾತ್ಸಲ್ಯ ಏನು ಅಂತ ನನಗೆ ಗೊತ್ತೇ ಇಲ್ಲ. ಬುದ್ಧಿ ಹೇಳ್ಬೇಕಾಗಿದ್ದ ನಮ್ಮಪ್ಪ ನಾನು ಹೋದಾಗೆ ನನ್ನ ಬಿಟ್ಬಿಟ್ರು. ನಾನು ಲಗಾಮ್ ಹೇಳ್ದಿರೋ ಥರ ಅಹಂಕಾರ ಬೆಳೆಸ್ಕೊಂಡು ಬೆಳೆದ್ಬಿಟ್ಟೆ. ಈಗ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಬುದ್ಧಿ ಹೇಳಕ್ಕೆ ಅಮ್ಮ ಇರಬೇಕಿತ್ತು ಅಂತ ಅನಿಸ್ತಾ ಇದೆ. ಅಯ್ಯೋ ಹುಚ್ಚುಡುಗಿ, ಅದಕ್ಕೆಲ್ಲ ಅಳ್ತಾರ? ನನ್ನೇ ನಿನ್ನಮ್ಮ ಅನ್ಕೋ. ಹಾಗಾದ್ರೆ ಇನ್ಮುಂದೆ ನನ್ನ ನೀವು ಸರಿಯಾದ ದಾರಿ ನಡೆಸ್ತೀರಾ ಅಲ್ವಾ ಅಮ್ಮ? ನೀ ನನ್ನ ಮಗಳು ಅಂದಮೇಲೆ ನಿನ್ನ ಸರಿ ದಾರಿಲಿ ನಡೆಸದೇ ಇರ್ತೀವಾ? ನೀವು ನನ್ನ ಮಗಳು ಅಂತ ಅನ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಸೊಸೆ ಅಂತ ಒಪ್ಕೋತೀರಾ? ಏನಮ್ಮ ಹೇಳ್ತಿದೀಯಾ ನೀನು? ಹೌದಮ್ಮ, ನಾನು ನಿಮ್ಮ ಭರತ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಏನಮ್ಮ ಹೇಳ್ತಿದೀಯಾ ನೀನು? ನೀನು ನಮ್ಮ ಭರತನ ಮದುವೆ ಆಗ್ತೀಯಾ? ಹೌದಮ್ಮ,
ಅದರಲ್ಲಿ ಏನು ತಪ್ಪು ನೀ ಹೇಳೋದ್ರಲ್ಲಿ ತಪ್ಪೇನಿಲ್ಲಮ್ಮ ಹುಡುಗಾಟದ ಬುದ್ಧಿ ನೀನೇನೋ ಹೇಳಿಬಿಡ್ತೀಯ ಆದ್ರೆ ಅದನ್ನ ನಾವು ಒಪ್ಪಿಕೊಬೇಕಲ್ಲ ನಮ್ಮ ಆಚಾರ ವಿಚಾರ ಎಲ್ಲ ಗೊತ್ತಿಲ್ವಾ ಅಜ್ಜಿ ನಾನು ನಿಮ್ಮ ಹಾಗೆ ಸಂಸ್ಕಾರ ಸಂಸ್ಕೃತಿಯಲ್ಲಿ ಬೆಳೆದಿದ್ರೆ ನನ್ನಲ್ಲಿರೋ ಕೆಟ್ಟ ಗುಣ ಹೋಗಿ ಒಳ್ಳೆ ಗುಣನೇ ಬರ್ತಿತ್ತು ಆದ್ರೆ ನನ್ನ ಪಾಲ್ಗೆ ಹಾಗೆ ಬೆಳೆಯೋಕೆ ಆಗಿಲ್ಲ ನಾನು ಈಗ ನನ್ನ ತಪ್ಪನ್ನ ತಿದ್ಕೊಂಡಿದ್ದೀನಿ ನಿಮ್ಮಗಳ ಜೊತೆ ನಿಮ್ಮ ಹಾಗೆ ಗುಣವಂತಳಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮಲ್ಲಿ ಒಬ್ಬಳಾಗಿ ಬದುಕೋ ಅವಕಾಶನ ನನಗೆ ಮಾಡ್ಕೊಡಿ ಏನಮ್ಮ ನೋಡ್ತಿದ್ಯಾ ಪೂಜೆ ಆಯ್ತು ತಾನೆ ಇನ್ನು ಏನು ಹೇಳೋತ್ರ ಮಾತು ಮೊದಲು ಅವಳನ್ನ ಇಲ್ಲಿಂದ ಹೊರಗಡೆ ಹೋಗೋದು ಕೇಳು ರಾಮ್ ನೀನು ಸ್ವಲ್ಪ ಸಮಾಧಾನದಿಂದ ಇರು ಇನ್ನು ಏನಮ್ಮ ಸಮಾಧಾನವಾಗಿರಬೇಕು ಅವಳು ಮಾತಾಡಿದ್ನ ಕೇಳಿಸ್ಕೊಂಡ್ಯಾ ಕಲ್ಲು ತನ್ನನ್ನ ತಾನು ಚಿನ್ನ ಅಂತ ಹೇಳಿಬಿಟ್ರೆ ನಂಬಕಾಗುತ್ತಾ ಅವಳು ಮಾತಿಗೆಲ್ಲ ಮರಳಾಗಬೇಡ ಅಬ್ಬದ ದಿನ ಅವಳು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದಾಳೆ ನಿಮ್ಮಗಳು ತಲೆ ಕೆಡಿಸ್ತಿದ್ದಾಳೆ ಅದೇನು ಉದ್ದೇಶ ಹಿಡ್ಕೊ ಬಂದಿದ್ದಳೋ ಯಾರಿಗೆ ಗೊತ್ತು ಹೌದು ಅತ್ತೆ ಇವಳನ್ನ ಮಾತ್ರ ಈ ಮನೆ ಸೊಸೆ ಮಾಡ್ಕೋಬೇಡಿ ಇವಳು ಎಂತವಳು ಅಂತ ನಿಮಗೆ ಗೊತ್ತಲ್ವಾ ಇವಳನ್ನ ಏನಾದರೂ ಈ ಮನೆಗೆ ಸೇರಿಸ್ಕೊಂಡ್ರೆ ಇರಳ್ಕಣ್ ಬಾವಿಗೆ ಅಗ್ಲೋತ್ ನಾವೇ ಹೋಗಿ ಬಿದ್ದಂಗ ಆಗುತ್ತೆ मोहम्मद मोहम्मद हाय फातिमा नीना इन मन ननबिट्रे यार बर्तारे मक्का बर्ताला ಹುಡ್ಕೊಂಬಂದಿದ್ಯಾ ಸೂಪರ್ ಸಸೂರ್ ಜಿ ಕಂಡು ಹಿಡಿದು ಬಿಟ್ರಲ್ಲ ಹ್ಞೂ ಹುಡ್ಕೊಂಡೇ ಬಂದಿದ್ದೀನಿ ನೀವು ಬೈದಿರೋ ಒಂದೊಂದು ಮಾತಿಗೆ ಬಡ್ಡಿ ಸೇರಿಸಿ ಕುಡ್ಕೊಂಬಂದಿದ್ದೀನಿ ಏನಾಗಿದೆ ನಿಮಗೆ ಎಷ್ಟು ಹುಗಿದ್ರು ಬುದ್ಧಿ ಬರಲ್ಲ ಅಲ್ವಾ ಮತ್ತೆ ಮತ್ತೆ ಬರ್ತಾನೆ ಇರ್ತೀಯ ಅಲ್ವಾ ಉಗಿರಿ ಇನ್ನೂ ಸ್ವಲ್ಪ ಉಗಿರಿ ಎಲ್ಲರೂ ಸೇರಿಸಿ ಉಗಿರಿ ಬಾಯಿಗೆ ಬಂದಂಗೆ ಮಾತಾಡಿ ಬೇಕಿದ್ರೆ ಎರಡೇ ಹೊಡ್ಕೊಳ್ಳಿ ಆದರೆ ನಾನು ಬರ್ತಾನೇ ಇರ್ತೀನಿ ನನಗೆ ರಜಿಯಾ ಬೇಕು ಅಷ್ಟೇ ಅವಳನ್ನ ಹುಡ್ಕೊಂಡು ಹೋದವನು ನೀನು ನಮ್ಮ ಹತ್ರ ಬಂದು ಬೇಕು ಅಂತ ಹೇಳಿದ್ರೆ ನಾವೆಲ್ಲಿಂದ ಕರ್ಕೊಂಡು ಬರೋದು ಹೇಯ್ ಇಮ್ರಾನ್ ಈಗೆಲ್ಲ ಬಂದು ನಮಗೆ ತೊಂದರೆ ಕೊಡಬೇಡಪ್ಪ ಮೊದಲೇ ನಾವು ಸಂಕಟದಲ್ಲಿ ಇದ್ದೀವಿ ನಾನು ಅಷ್ಟೇ ತುಂಬಾ ಸಂಕಟದಲ್ಲಿ ಇದ್ದೀನಿ ಸಸುಮ್ಮ ಇಮ್ರಾನ್ ನಿನಗೇನಾದರೂ ತಲೆಗಿಲೆ ಕಟ್ಟಿದ್ಯಾ ನಮ್ಮನವಲ್ಲಿ ನಾವಿದ್ದೀವಿ ನೀನು ಬಂದು ತೊಂದರೆ ಕೊಡ್ತಾ ಇದೀಯಲ್ಲ ನಾನು ಅಷ್ಟೇ ನಿಮ್ಮ ಮಗಳು ನನ್ನ ಕೈಗೆ ಸಿಕ್ಕಿಲ್ಲ ಅಂತ ನಿಮಗಿಂತ 10ರಷ್ಟು ಜಾಸ್ತಿ ನೋವಲ್ಲಿ ಇದ್ದೀನಿ ಅದು ನಿಮಗೆ ಗೊತ್ತಾ ಇದು ನನ್ನ ಮಗಳನ್ನ ಇಷ್ಟಪಡೋ ಲಕ್ಷಣನ ನಿನ್ನಂತ ಅವನ ಮದುವೆ ಆಗೋದಕ್ಕಿಂತ ನನ್ನ ಮಗಳು ಮನೆ ಬಿಟ್ಟು ಓಡೋಗಿದ್ದೆ ಒಳ್ಳೆದಾಯ್ತು ಏಯ್ ಮುಚ್ಚು ಬಾಯಿ ನೀನು ಮುಚ್ಚು ಬಾಯಿ ಇನ್ನೊಂದು ಕ್ಷಣ ಇಲ್ಲಿರ್ಬೇಡ ನಿನಗೇನಾದ್ರೂ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಮೊದಲು ಇಲ್ಲಿಂದ ಹೋಗೋ ಹೋಗ್ತೀನಿ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳೋಗ್ತೀನಿ ಏನಂದ್ರಿ ನೀವು ನಿಮ್ಮ ಮಗಳು ನನ್ನನ್ನು ಮದುವೆ ಆಗದೆ ಓಡೋಗಿದ್ದೆ ಒಳ್ಳೆಯದಾಯ್ತಾ ಬೇರೆ ಯಾವೊನ್ ಜೊತೆನೋ ಸುತ್ತುತ್ತಿದ್ರೆ ನಿಮಗೆ ಖುಷಿ ಅಲ್ವಾ ಇಷ್ಟಕ್ಕೆ ಬಿಡಲ್ಲ ನಾನು ಅವಳು ಯಾವೊನ್ ಜೊತೆ ತಿರುಗ್ತಿದ್ದಾಳಲ್ಲ ಕೊಂದಾದರೂ ಸರಿ ಅವಳನ್ನ ನನ್ನವಳಾಗಿ ನಾನು ಮಾಡ್ಕೊಂಡೇ ಮಾಡ್ಕೋತೀನಿ ನಿಮಗೆಲ್ಲ
ಒಂದು ಪಾಠ ಕಲ್ಸ ಕಲ್ಸ್ತೀನಿ. ಫಾತಿಮಾ, ನಿಮ್ಮ ಮಕ್ಕಳಿಗಿಂತ ನೀನು ತುಂಬ ಕ್ಯೂಟ್ ಆಗಿದೀಯ ಬೇಬಿ. ಸಸುರ್ಜಿ, ಸಸುಮ್ಮ, ಮತ್ತೆ ಮತ್ತೆ ಬರ್ತೀನಿ. ಯಾದ್ರಪ್ಪ ಅಂತ ಗೊತ್ತು. ಯಾಕಂದ್ರೆ ನಿನ್ಗೂ ಜಾನಕಿಗೂ ನಾನು ಬಲವಂತದಿಂದ ಮದುವೆ ಮಾಡಿಸಿದ್ದೀನಿ, ಒಪ್ಕೋತೀನಿ. ಆದ್ರೆ ಇವತ್ತು ನೀನು ಅವಳು ಎಷ್ಟು ಅನ್ಯೋನ್ಯವಾಗಿದ್ದೀರಾ. ನಿಮ್ಮ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾನು ಮಾಡಿರೋ ಕೆಲಸದಿಂದ ನಿನಗೆ ಬೇಜಾರಾಗಿರ್ಬೋದು. ಆದ್ರೆ ಜಾನಕಿಗೆ ಒಳ್ಳೆ ಬದುಕು ಸಿಕ್ಕಿದೆ, ಅವಳಿಗೊಂದು ಒಳ್ಳೆ ಜೀವನ ಸಿಕ್ಕಿದೆ. ಸಂಪ್ರದಾಯ ಮನೆಯಲ್ಲಿ ಇರೋ ಭಾಗ್ಯ ಅವಳ ಪಾಲಕ್ಕೆ ಬಂದಿದೆ. ಅದೇ ಅವಕಾಶನ ನನಗೆ ಮಾಡ್ಕೊಳ್ಳೋದಕ್ಕೆ ಆಗಲ್ವಾ? ಸಾಕು ಸುಮ್ಮನಿರು ಮಾಡ್ಬೇಕ. ನಿನ್ನಿ ಬಣ್ಣದ ಮಾತನ್ನ ನಿನ್ನಿಂದ ಜೈ ಜೈ ಅಂತ ಜೈಕಾರ ಹಾಕ್ತಾರಲ್ಲ ಅವ್ರ ಮುಂದೆ ಇಡ್ಕೋ. ಕಾಗೆ ಎಷ್ಟೇ ಕಿರ್ಚಿದ್ರು ಕೋಗಿಲೆ ಆಗೋದಕ್ಕಾಗಲ್ಲ. ಹಾಗೆ ನೀನ್ ಎಷ್ಟು ಮಾತಾಡಿದ್ರು ಇಲ್ಲಿ ನಿನ್ನ ಬೇಳೆ ಬೇಯಲ್ಲ. ನನಗೆ ಗೊತ್ತು ರಾಮ್, ನಾನು ಎಷ್ಟೇ ಹೇಳಿದ್ರು ನಿನಗೆ ನನ್ನ ಮೇಲೆ ನಂಬಿಕೆ ಬರಲ್ಲ ಅಂತ. ಯಾಕ್ ರಾಮ್, ಕೆಟ್ಟವ್ರು ಒಳ್ಳೆಯವರಾಗೋದಕ್ಕಾಗದೇ ಇಲ್ವಾ? ಕೋಗಿಲೆ ಕಾಗೆಗೂಡಲ್ಲಿ ಮೊಟ್ಟೆ ಇಟ್ಟ ಮೇಲಲ್ವಾ ಅದ್ರ ಮರಿಗಳು ಕೋಗಿಲೆ ಆಗೋದು? ನಿಮ್ಮ ದೃಷ್ಟಿಲಿ ನಾನು ಕೆಟ್ಟವಳು, ಭರತ್ ಕೂಡ ಕೆಟ್ಟವನು. ನಾವಿಬ್ರು ಒಳ್ಳೆಯವರಾಗಿ ಬದುಕಕ್ಕೆ ಆಗದೇ ಇಲ್ವಾ? ಎಲ್ರಿಗೂ ಬುದ್ಧಿ ಹೇಳ್ಬೇಕಾಗಿದ್ ನೀವೇ. ಈಗ ನಮ್ಮನ್ನ ತಿದ್ದಕ್ಕಾಗಲ್ಲ ಅಂದ್ರೆ ಹೇಗೆ? ಇದಕ್ಕೆ ನಾನು ಏನ್ ಹೇಳಲಿ? ನಾನು ನಿನ್ ಬಲವಂತ ಮಾಡಲ್ಲ. ನಾನು ಒಳ್ಳೆಯವಳಾಗಿ ಬದುಕಕ್ಕೆ ನಿಮ್ಮ ಮಧ್ಯ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಋಣ ಅನ್ನೋದಿದ್ರೆ ಖಂಡಿತ ನಾನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ. ಏನು ತಮಾಷೆ ಮಾಡ್ತಿದ್ದಾಳಂದ್ರೆ ನನ್ ಬುಡಕ್ಕೆ ಬಂದು ಬತ್ತಿ ಇಟ್ಟು ಹೋಗ್ತಾಳಲ್ಲಪ್ಪ. ನಾಳೆಯಿಂದ ಕುಡಿಯಕ್ಕೆ ಯಾರ ಹತ್ರ ಕಾಸು ಕೇಳೋದು? ಅಣ್ಣ, ಏನಣ್ಣ ಇದು? ಅಯ್ಯ, ನಿಂದ ಏನ? ಆ ಮಾಳವಿಕ ಮನೆಗೆ ಬಂದು ಎಲ್ರ ಮುಂದೆ ಬಾಯ್ಗೆ ಬಂದಾಗ ಮಾತಾಡ್ತಿದ್ಲು. ಅಯ್ಯೋ, ನಂಗೇನೋ ಗೊತ್ತು. ಅಣ್ಣ, ತಮಾಷೆ ಮಾಡ್ಬಿಡ. ನೀನೇನೋ ಆಟ ಆಡಿರ್ತೀಯ, ಅದಕ್ಕೆ ಅವಳು ಈ ರೀತಿಯೆಲ್ಲ ಆಡ್ತಾ ಇದ್ದಾಳೆ. ಅಯ್ಯೋ, ನಿಂದು ಒಳ್ಳೆ ಕತೆ ಆಯ್ತಲ್ಲ, ನಾನು ಅವಳು ತಮಾಷೆ ಮಾಡ್ತಾ ಇದ್ದಾಳಂದ್ರೆ ನೀನ್ ನಂಗ್ ಕೇಳ್ತಾ ಇದೀಯ? ನೀನೇ ಅಲ್ವಾ ಮೂರತ್ತು ಕೆಲಸ ಕಾರ್ಯ ಬಿಟ್ಟು ಅವಳಿಂದ ಸುತ್ತಾಡ್ತಾ ಇದ್ದು, ಮನೆ ಮಠ ಬಿಟ್ಟು ಅವಳಿಂದನೇ ಜಾಂಡ ಹೊರ್ಕೊಂಡಿರ್ತಾ ಇದ್ದಲ್ಲ. ನೋಡು ರಾಮ್, ನಾನು ಅವಳ ಜೊತೆ ತಿರುಗ್ತಾ ಇದ್ದೆ ನಿಜ.
ಏನು ಕುಡಿಯ ಗಾಸ್ ಕೊಡ್ತಾಳೆ ಅಂತ ಅವಳ ಜೊತೆ ಹೋಗ್ತಾ ಇದ್ದೆ ಆದ್ರೆ ನೀನು ಅನ್ಕೊಳ್ಳತರ ನಾನು ಏನು ಅವಳಿಗೆ ಹೇಳೇ ಇಲ್ಲ ಆದ್ರೆ ಇವತ್ತು ಅವಳು ಹೇಳಿದ್ನ ಕೇಳಿದ್ರೆ ನಾನು ಕುಡ್ತಿದ್ನೋ ಅವಳು ಕುಡ್ತಿದ್ಲೋ ರಾಮ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಣ್ಣ ನಿಜ ಹೇಳು ನಿನಗೆ ಅವಳ ಮೇಲೆ ಮನಸು ಇದೆಯೋ ಇಲ್ವೋ ಅಯ್ಯೋ ಮನಸ ನನಗೆ ಅವಳ ಮೇಲೆ ಲೋ ನನಗೆ ನನ್ನ ಜೀವನ ಮೇಲೆ ಮನಸಿಲ್ಲ ಇನ್ನು ಅವಳ ಮೇಲೆ ಹೇಗೋ ಮನಸು ಬರುತ್ತೆ ಅದರಲ್ಲೂ ಅವಳು ದೊಡ್ಡ ಉಸರವಳ್ಳಿ ಆಟ ಆಡಿಸಿ ಮಾಟ ಮಾಡ್ಸೋ ಮಾಟಗಾತಿ ಅವಳನ್ನ ನಾನು ಒಪ್ಪಿಕೊಳ್ತೀನ ನಿಜ ಹೇಳ್ತಿದ್ಯಾ ನೀನು ನಾನು ಯಾಕೋ ಸುಳ್ಳು ಹೇಳಲಿ ನೋಡು ನಾನು ಕುಡಿತೀನಿ ಒಪ್ಪುತ್ತೀನಿ ಆದರೆ ಇಂತ ವಿಷಯದಲ್ಲಿ ಸುಳ್ಳು ಹೇಳೋಷ್ಟು ಕೆಟ್ಟವ ನಾನು ಅಲ್ಲ ಆದರೆ ನಾಳೆ ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ ನಮ್ಮ ಮನೆಗೆ ಬಂದು ಅವಳು ಛತ್ರಿ ಆಟ ಆಡ್ತಾಳ ನೋಡ್ತಾ ಇರೋ ಅವಳಿಗೆ ಒಂದು ಕತೆ ಕಾಣ್ಸೆ ಕಾಣಿಸ್ತೀನಿ ಅಣ್ಣ ಏಯ್ ಬಿಡಲ್ಲ ಕಣೋ ಅವಳನ್ನ ಮಾತ್ರ ಬಿಡಲ್ಲ ಹೋಗ್ಲಿ ಪಾಪ ಅಂತ ಸುಮ್ಮನೆ ಬಿಟ್ರೆ ಅತಿ ಆಗ್ತಿದೆ ಅವಳದು ನೋಡು ಅವಳಿಗೆ ಒಂದು ಗತಿ ಕಾಣ್ಸೆ ಕಾಣಿಸ್ತೀನಿ ಅಣ್ಣ ನಿಂಗೆ ಅವಳು ಕಂಡ್ರೆ ಇಷ್ಟ ಇಲ್ಲ ಅಂತ ಆಯ್ತಲ್ಲ ಸುಮ್ಮನೆ ಬಿಡು ದುಡ್ಕಿ ನಿರ್ಧಾರ ತಗೊಳ್ಳೋದಕ್ಕೆ ಹೋಗ್ಬೇಡ ಈಗಾಗಲೇ ಏನು ಮಾಡಿದೆ ಅಪ್ಪ ನನ್ನಿಂದ ನೋವು ಅನುಭವಿಸ್ತಿರೋದು ಸಾಕು ಮತ್ತೆ ನಿನ್ನಿಂದ ಅನಾಹುತ ಆಗಿ ಅವ್ರು ಕೊರ್ಕೋದು ಬೇಡ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು ನೀನು ನನ್ನ ಚಿಂತೆ ಏನು ಮಾಡಬೇಡ ನಾನು ಎಲ್ಲ ನೋಡ್ಕೊಳ್ತೀನಿ ನೀನು ಒಳಗೆ ಹೋಗು ಯಾಕೋ ನಮ್ಮ ಬದುಕು ಸೂತ್ರ ಹರಿದ ಗಾಳಿ ಪಟ್ಟದಂತೆ ಆಗೋಗ್ತಾ ಇದೆಯೇನೋ ಅನ್ನಿಸ್ತಾ ಇದೆ ಕಣೆ ನಾರಾಯಣ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ನೀನೇ ಬೆಳಗ್ಗೆ ನೋಡಿದ್ದಲ್ಲಮ್ಮ ಪೂಜೆ ಟೈಮ್ನಲ್ಲಿ ಆ ಮಾಳವಿಕ ಬಂದು ಹೇಗೆ ಬಿರುಗಾಳಿ ಎಬ್ಸೋದ್ಲು ಅಂತ ನಮ್ಮ ಜಾನಕಿನೂ ಅಷ್ಟೇ ಅವಳಿಗೆ ಏನು ಗೊತ್ತಿಲ್ವೇನೋ ಅನ್ನೋ ಹಾಗೆ ಒಂದೊಂದು ಶಾಸ್ತ್ರನೂ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಹೋಗ್ತಾ ಇದ್ಲು ರೀ ಅದಕ್ಕೆ ಯಾಕ್ರಿ ಬೇಜಾರು ಮಾಡ್ಕೋತೀರಾ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಏನ್ ಸರಿ ಹೋಗುತ್ತೋ ಏನು ಎಲ್ಲ ನನ್ನ ಕಾಲಕ್ಕೆ ಮುಗಿದು ಹೋಗುತ್ತೇನೋ ಅಂತ ಅನ್ನಿಸ್ತಾ ಇದೆ ಕಣೆ ನನಗೂ ಹಾಗೆ ಅನ್ನಿಸ್ತಾ ಇದೆ ನಾರಾಯಣ ಇದನ್ನೆಲ್ಲ ನೋಡೋದಕ್ಕೆ ಇನ್ನೂ ಯಾಕೆ ಬದುಕಿದ್ದೀನೋ ಅಂತ ನನಗೆ ಅನ್ನಿಸ್ತಾ ಇದೆ ಬಿಡ್ತು ಅನ್ನಿ ಅತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಇನ್ನೇನು ಅನ್ಪೂರ್ಣ ಈ ಮನೆ ನಡೀತಿರೋದು ನೋಡ್ತಾ ಇದ್ರೆ ಇನ್ನು ಮುಂದೆ ಏನೇನಾಗುತ್ತೋ ಅನ್ನಿಸ್ತಾ ಇದೆ